ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಎರಡೆಯೇ ಮೀಸಲಾತಿಗೆ ಒತ್ತಾಯಿಸಿ ಕೊಪ್ಪಳದಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಎಂದು ಬಸವ ಜಯ ಮೃತ್ಯುಂಜಯಶ್ರೀಗಳು ತಿಳಿಸಿದ್ದಾರೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಎರಡೆಯೇ ಮೀಸಲಾತಿ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಸಮಾಜದ ಜಗದ್ಗುರು ಬಸವ ಜಯ ಮೃತ್ಯುಂಜಯಶ್ರೀಗಳು ಕೂಡಲ ಸಂಗಮದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹೊರಟಿದ್ದು ಮಂಗಳವಾರ ಸಂಜೆ ಕೊಪ್ಪಳ ಜಿಲ್ಲೆ ಪ್ರವೇಶಿಸಿದರು ಈ ವೇಳೆ ಸಂಸದ ಸಂಗಣ್ಣ ಕರಡಿ ಮಾಜಿ ಸಂಸದ ಶಿವರಾಮಗೌಡ ಶಾಸಕರಾದ ಬಸವರಾಜ ದಡೇಸುಗೂರು ಮುಖಂಡರಾದ ಶಿವಶರಣೇಗೌಡ ಮತ್ತಿತರರು ಶ್ರೀಗಳಿಗೆ ಸ್ವಾಗತ ಕೋರಿ ಪಾದಯಾತ್ರೆಯಲ್ಲಿ ಸ್ವಯಂ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಶ್ರೀಗಳು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಪಂಚಮಸಾಲಿ ಸಮಾಜಕ್ಕೆ ಎರಡೆಯೇ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸುತ್ತಾ ಬರುತ್ತಿದ್ದರೂ ಸರ್ಕಾರ ಮಾತ್ರ ಮೀನಾಮೇಷ ಎನಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಕೂಡಲ ಸಂಗಮದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹೊರಟಿದ್ದು ಕೊಪ್ಪಳದಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಪಾದಯಾತ್ರೆಯು ಪಂಚಮಸಾಲಿ ಸಮುದಾಯ ಮತ್ತು ಎಲ್ಲ ಬಡಲಿಂಗಾಯತ ಉಪ ಸಮಾಜಗಳಿಗೆ ಎರಡೆಯೇ ಮೀಸಲಾತಿಯನ್ನು ಒತ್ತಾಯಿಸಿಬಿಟ್ಟು ಏನು ಸಂಕ್ರಮಣದ ಶುಭ ಸಂದರ್ಭದಲ್ಲಿ ಆರಂಭಗೊಂಡಿರತಕ್ಕಂಥ ಈ ಪಾದಯಾತ್ರೆ ನಮ್ಮ ಪಂಚಮಸಾಲಿ ಸಮಾಜದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಯಶಸ್ವಿ ಪಾದಯಾತ್ರೆಯನ್ನು ಪೂರೈಸಿ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಕೊಪ್ಪಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಪ್ರವೇಶ ಮಾಡ್ತಿದ್ದೀವಿ ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯೂ ನಮ್ಮ ಸಭೆಗಳು ಯಾವ ಊರಿಗೆ ನಾವು ಪ್ರವೇಶ ಮಾಡ್ತಾ ಅಲ್ಲಿ ಬಹಿರಂಗ ಸಭೆ ಆಗ್ತಾಯಿದೆ ಆದರೆ ನಾಳೆ ವಿಶೇಷ ಅಂತಂದರೆ ನಮ್ಮ ಅಂಬರೀಶ್ ಕರಡಿಯವರು ನಮ್ಮ ಕರಿಯಪ್ಪಣ್ಣ ಮೇಟಿಯವರು ನಮ್ಮ ಗವೀಶ್ ಅವರು ಇರಪಾಕ್ಷಣ್ಣರು ಮತ್ತೆಲ್ಲ ನಮ್ಮ ಮಹಿಳಾ ಘಟಕದ ಎಲ್ಲ ತಾಯಂದರು ಕೂಡಿಬಿಟ್ಟು ನಾಳೆ ಅದ್ಧೂರಿಯಾಗಿ ನಮ್ಮ ಪ ಪಾ ಏನು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲಿಗಾಲೇ ಸನ್ನದ್ದರ ಇದೆ ಇಡೀ ನಮ್ಮ ಕೊಪ್ಪಳ ನಗರ ನವವಧುನಂತೆ ಸಿಂಗಾರಗೊಂಡಿದೆ ಕಾರಣ ನಾಳೆ ವಿಶೇಷಪ್ಪ ಅಂತಂದರೆ ಪಂಚಮಸಾಲಿ ಸಂಘಟನೆ ಆಗಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಮೊದಲು ಸಂಕಲ್ಪ ತೊಟ್ಟಿದ್ದು ಕೊಪ್ಪಳದ ನಗರದಲ್ಲಿ ಹಾಗಾಗಿ ನಮ್ಮ ಸಂಸ್ಥೆ ಆಗಿರ್ತಕ್ಕಂಥ ಕರಡಿ ಸಂಗಣ್ಣವರು ನಮ್ಮೋರು ಇರೋದರಿಂದ ಮತ್ತು ಲಿಂಗಾಯತರು ಮೂರ್ನಾಲ್ಕು ಜನ ಶಾಸಕಲಿರೋದ್ರಿಂದ ಬಹುತೇಕ ಅವರೆಲ್ಲರೂ ನಮ್ಮ ಈ ಒಂದು ಸತ್ಯ ಪಾದಯಾತ್ರೆಗೆ ಬೆಂಬಲ ಕೊಟ್ಟಿರೋದ್ರಿಂದ ನಾನು ನಾಳೆ ಬಹುತೇಕ ಕೊಪ್ಪಳದ ಸಪ್ಪಳ ಪಂಚಮ ಸಾಲಿಗಳ ಸಪ್ಪಳ ಬಹುತೇಕ ವಿಧಾನಸೌಧಕ್ಕೆ ತಲುಪುತ್ತೆ ಅನ್ನುವಂಥ ಆಶಾವಾದ ನಮ್ಮದಾಗಿದೆ ಆ ಆಶಾವಾದದ ಹಿಡ್ಕೊಂಡು ನಾಳೆ ಬೃಹತ್ ಬಹಿರಂಗ ಅಧಿವೇಶನಕ್ಕೆ ಇಡೀ ಕೊಪ್ಪಳದ ನಗರ ಸಿದ್ಧತೆಗೊಂಡಿದೆ ಇನ್ನೇ ಕೆಲವು ಕ್ಷೇತ್ರಗಳಲ್ಲಿ ಒಂದು ಪಾದಯಾತ್ರೆ ಸಾಕ್ತಾಯಿದೆ ನಮ್ಮ ಅಂಬರೀಷ್ ಕರ್ಡೆಯವರಾಗಿರ್ಬೋದು ನಮ್ಮ ಕರಿಯಪ್ಪಣ್ಣ ಮೇಟಿಯವರಾಗಿರ್ಬೋದು ಇಲ್ಲಿರ್ತಕ್ಕಂಥ ಅನೇಕ ನಮ್ಮ ಸಮಾಜ ನಾಯಕರುಗಳು ತುಂಬ ವ್ಯವಸ್ಥಿತವಾಗಿ ಇನ್ನೂ ಭಾಳ ವಿಶೇಷ ಅಂತಂದರೆ ಈ ಪಂಚಮಸಾಲಿ ಪಾದಯಾತ್ರೆ ನಮ್ಮ ಸಮಾಜಕ್ಕೆ ಟು ಎ ಜೊತೆಯಲ್ಲಿ ಒಳ ಅನೇಕ ಉಪ ಸಮಾಜಗಳಿಗೆ ಬಡವ ಲಿಂಗಾಯತ ಉಪ ಸಮಾಜಗಳಿಗೆ ಒ ಬಿಸಿಗೆ ನಾವು ಒತ್ತಾಯ ಎರಡು ಒತ್ತಾಯ ಮಾಡ್ತಿದ್ವಿ ಹಾಗೆ ನಾಳೆ ಸುಮಾರು ಆರೇಳು ಲಿಂಗಾಯತ ಉಪ ಸಮಾಜಗಳು ಬಹಿರಂಗವಾಗಿ ತಮ್ಮ ಒಂದು ತಾತ್ವಿಕ ಬೆಂಬಲವನ್ನು ಕೊಡಲಿಕ್ಕೆ ಸನ್ನದಾಗಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮೆಲ್ಲ ಮಾಧ್ಯಮದ ಬಂಧುಗಳು ಮತ್ತು ನಮ್ಮೆಲ್ಲ ಸಾಮಾಜಿಕ ಜಾಲತಾಣದ ಸಮಾಜ ಬಾಂಧವರು ಈ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡೋದ್ರ ಮೂಲಕವಾಗಿ ನಮಗೆ ನಾವೇ ಮಾಧ್ಯಮವಾಗಿ ಕೆಲಸವನ್ನು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಿದ್ದೀನಿ ನಾಳೆ ಈಗಾಗಲೇ ನಮ್ಮ ಸಂಸದರಾದ ಕರಡಿ ಸಂಗಣ್ಣವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ವಿಜಯನ್ ಕಾಶ್ಯಪ್ನವರು ಮತ್ತು ನಮ್ಮ ಸಮಾಜದ ಮುಖಂಡಗಳಾಗಿರ್ತಕ್ಕಂಥ ಅಮರೇಶ್ ಕೌಡ್ಯರಾಗಿರ್ಬೋದು ಬಸಲಿಂಗಪ್ಪ ಭೂತಿಯರಾಗಿರ್ಬೋದು ಕರ್ಯಪ್ಪ ಮೇಟಿಯವರಾಗಿರ್ಬೋದು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಭಾಗವಹಿಸ್ತಾರೆ ವಿಶೇಷವಾಗಿ ನಾಳೆ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಮಿಸುವಂಥ ನಿರೀಕ್ಷೆ ಇದೆ ಅದು ಒಂದಿನ ಡೇಟ್ ಸ್ವಲ್ಪ ಕಂಪ್ಯೂಜ್ ಆಗಿದೆ ಹಾಗಾಗಿ ಈಗ ಸಂಗಣರು ಮಾತಾಡ್ತಾರೆ ನಾಳೆ ಬೆಳಗ್ಗೆ ಅವರಿಂದನೇ ಅಧಿವೇಶನದ ಪ್ರಮುಖ ಭಾಷಣವನ್ನು ನಾಳೆ ಮಾಡಿಸ್ಲಿದ್ದೀವಿ ಹಾಗಾಗಿ ಪತ್ರಿಕಾಗೋಷ್ಠಿ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕೋಷ್ಠಿಯನ್ನು ಏರ್ಪಡಿಸಲಾಗಿದೆ ಹನ್ನೊಂದು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಶುರುವಾಗ್ತಿದೆ ಅದು ಮುಕ್ಸಂಡ ಮತ್ತೆ ನಾವು ಸುಮಾರು ಹತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡಿ ನಮ್ಮ ಗಿಣಿಗಿರಿಗೆ ಹೋಗ್ತೀವಿ ಅಲ್ಲಿ ನಮ್ಮ ಆ ಫಾರ್ಮ್ ಹೌಸ್ಗಳಿಗೆ ಪ್ರಸಾದ ವ್ಯವಸ್ಥೆ ಅದು ಮುಖಂಡ ಮತ್ತೆ ನಾವು ರಾತ್ರಿ ಹುಲಿಗೆ ಒಳಗೆ ವಿಶ್ರಾಂತಿ ಮಾಡ್ತಿದ್ದೀವಿ ಬಟ್ಟೆ ಇವತ್ತಿ ಸುಮಾರು ನೂರ ಅರವತ್ತು ಕಿಲೋಮೀಟ್ರ್ ಯಶಸ್ವಿ ಪ್ರವಾಸವನ್ನು ನಾವು ಮಾಡಿದ್ದೀವಿ ಅಂತ ಭಾಳ ಹೆಮ್ಮೆ ಎಂದು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಇನ್ನೂ ಏಳ್ನೂರೈವ್ ಇನ್ನೂ ಆರುನೂರ ಐವತ್ತು ಮೂತಕ್ಕೆ ಕಿಲೋಮೀಟ್ರ್ ಪ್ರವಾಸಕ್ಕೆ ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ ಸನ್ನದರಾಗಿದ್ದೀವಿ ಅಷ್ಟೊಳಗಾಗೇ ಸನ್ಮಾನ ಮುಖ್ಯಮಂತ್ರಿಗಳು ಕಣ್ಣು ತೆರೆದು ನಮ್ಮ ನ್ಯಾಯವನ್ನು ಅಂತೇಳಿ ಈ ನಾಡಿನ ಜನರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ